ಬೆಂಗಳೂರಲ್ಲಿ ಮೇಲಿನ ಮೇಲೆ ಕಟ್ಟಡಗಳು ಕುಸಿತಾ ಇದ್ರು ಯಾರೊಬ್ಬರು ಕ್ಯಾರೆ ಅಂತಿಲ್ಲ ಅಚ್ಚರಿಯ ವಿಷಯ ಅಂದ್ರೆ ಬೆಂಗಳೂರಲ್ಲಿ ಒಟ್ಟು 194 ಕಟ್ಟಡಗಳು ಬೀಳುವ ಹಂತದಲ್ಲಿವೆ ಅಂತೆ ಈ ಬಗ್ಗೆ 2 ವರ್ಷಗಳ ಹಿಂದೆಯೇ ಸರ್ವೆ ಮಾಡಿದ ಅಧಿಕಾರಿಗಳು ಪಾಲಿಕೆಗೆ ರಿಪೋರ್ಟ್ ನೀಡಿದ್ರು ಆದರೂ ಸಹ ಕ್ರಮ ಕೈಗೊಳ್ಳದೆ ಕೋವಿಡ್ ಕಾರಣ ಹೇಳಿ ಸುಮ್ಮನೆ ಕುಳಿತಿದ್ದಾರೆ ಯಲಹಂಕ ವಲಯದಲ್ಲಿ 67 ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದು ಪೂರ್ವ ವಲಯದಲ್ಲಿ 53 ಪಶ್ಚಿಮ ವಲಯದಲ್ಲಿ 33 ದಕ್ಷಿಣ ವಲಯದಲ್ಲಿ 38 ಹಾಗೂ ಮಹದೇವಪುರ ವಲಯದಲ್ಲಿ 3 ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿವೆ ಬೆಂಗಳೂರಲ್ಲಿ ಕಳೆದ 24 ಗಂಟೆಯಲ್ಲಿ 2 ಕಟ್ಟಡಗಳು ಕುಸಿತವಾಗಿದ್ದರಿಂದ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ಈ ಕುರಿತಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹಳೆ ಕಟ್ಟಡಗಳ ಸಮೀಕ್ಷೆಗಾಗಲೇ ನಡೆಸಲಾಗಿದ್ದು ಈ 2 ದಿನದಲ್ಲಿ ಜಂಟಿ ಆಯುಕ್ತರ ಜೊತೆ ಸಭೆಯನ್ನು ನಡೆಸುತ್ತೀವಿ ಅಲ್ಲದೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರಾ ಅನ್ನೋದರ ಬಗ್ಗೆಯೂ ಪರಿಶೀಲನೆ ನಡೆಸುತ್ತೀವಿ ಅಂತ ಹೇಳಿದ್ದಾರೆ ಕೆಲವು ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂತ ಕೆಲವು ಕಟ್ಟಡಗಳ ಒಂದು ಸರ್ವೇಕ್ಷಣ ಕೆಲಸವನ್ನು ಒಂದೆರಡು ವರ್ಷಗಳ ಹಿಂದೆ ನಡೆಸಲಾಗಿತ್ತು ಅಲ್ಲಿ ಗುರುತು ಮಾಡಿರತಕ್ಕಂತ ಕಟ್ಟಡಗಳನ್ನು ಖಾಲಿ ಮಾಡತಕ್ಕಂತದ್ದು ಅಥವಾ ಅದನ್ನ ನೆಲಸಮ ಮಾಡತಕ್ಕಂತದ್ದು ಅಥವಾ ದುರಸ್ತಿ ಮಾಡತಕ್ಕಂತ ಕೆಲಸ ಆಗಾಗಲೇ ಆಗಬೇಕಾಗಿತ್ತು ಅದರ ಬಗ್ಗೆ ಇರತಕ್ಕಂತ ಸ್ಥಿತಿಯನ್ನು ನಾನು ಈಗ ಪರಿಶೀಲನೆ ಮಾಡ್ತೀನಿ ಆದರೆ ಅದರ ಜೊತೆಗೆ ಇನ್ನ ಹೊಸದಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಒಂದು ಸರ್ವೆ ಮಾಡತಕ್ಕಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಕೆಲವು ಶಿಥಿಲ ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಸ್ಫೋಟವಾಗಿದೆ ಹುಸ್ಕೂರಿನ ಶ್ರೀ ಚೈತನ್ಯ ರೆಸಿಡೆನ್ಷಿಯಲ್ ಕಾಲೇಜಿನ ಮಹಿಳಾ ಹಾಸ್ಟೆಲ್ನಲ್ಲಿ 60 ವಿದ್ಯಾರ್ಥಿನಿಯರಿಗೆ ಸೋಂಕು ದೃಢಪಟ್ಟಿದೆ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಹಾಸ್ಟೆಲ್ನಲ್ಲಿದ್ದಾರೆ ಸ್ಥಳಕ್ಕೆ ಆನೇಕಲ್ ಆರೋಗ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದರು ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆ ಸ್ವಾಬ್ ಟೆಸ್ಟ್ ಮಾಡಿಸಿದೆ ಇನ್ನು ಕರ್ನಾಟಕ ತಮಿಳುನಾಡು ಭಾಗದ ವಿದ್ಯಾರ್ಥಿಗಳೇ ಈ ಹಾಸ್ಟೆಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ರಾಜ್ಯದಲ್ಲಿ ಮೇಲಿಂದ ಮೇಲೆ ಮತಾಂತರ ಸದ್ದು ಮಾಡ್ತಾ ಇದೆ ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿ ಬಲವಂತವಾಗಿ ಮತಾಂತರಕ್ಕೆ ಯತ್ನಿಸಿದ ಆರೋಪದಡಿ 4 ವಿರುದ್ಧ ದೂರು ದಾಖಲಾಗಿದೆ ಊರಲ್ಲಿ ಮತಾಂತರ ಮಾಡಿದ್ದಾರೆ ಎಂದು ಗೊತ್ತಾಗ್ತಿದ್ದಂತೆ ಯುವಕರು ಸಿಡಿದಿದ್ದಾರೆ ಕ್ರೈಸ್ತ ಪಾದ್ರಿ ಜೇಮ್ಸ್ ಶಾಂತರಾಜ್ ನೀಲಮ್ಮ ಮಲ್ಲಮ್ಮಾರ ವಿರುದ್ಧ ದೂರು ದಾಖಲಿಸಿದ್ದು 4ರನ್ನ ಪೊಲೀಸರು ಬಂಧಿಸಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗಿದ್ದ ಪಾದ್ರಿಗಳು ಸ್ಥಳೀಯರ ಮೇಲೆಯೇ ಕೇಸ್ ದಾಖಲಿಸುವುದಕ್ಕೆ ಯತ್ನ ಮಾಡುತ್ತಿದ್ದಾರೆ ನೀವೇನ್ ಮಾಡಿ ಡೈರೆಕ್ಟ್ ಹೋಗಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಬೇಡ ನಿಮ್ಗೆ ಹೇಳಕ್ ನಮ್ಗೆ ಪೊಲೀಸ್ ಸ್ಟೇಷನ್ ಬೇಡ ನೀವು ಹೋಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಮತಾಂತರಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ದೂರು ಕೊಟ್ಟಿದ್ದಾರೆ ನೀಲನಹಳ್ಳಿ ಗ್ರಾಮದವರು ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ ಮತ್ತು ಈಗಾಗಲೇ ಇಬ್ಬರು 4 ಜನನ ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಇಬ್ಬರು ಪುರುಷರು ಇಬ್ಬರು ಮಹಿಳೆಯರಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ದೇವೆ ಅವರು ನಿಜವಾಗ್ಲೂ ಮತಾಂತರದಲ್ಲಿ ಭಾಗಿಯಾಗಿದ್ದರೋ ಅಥವಾ ಇಲ್ಲ ಅಂತೇಳಿ ಯಾಕೆಂದರೆ ಮತಾಂತರಕ್ಕೆ ಒಳಗಾದ ಕುಟುಂಬಗಳಿಗೆ ನಾವು ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಮತ್ತು ಸಾರ್ವಜನಿಕರಲ್ಲಿ ನಾವು ಕೇಳಿಕೊಳ್ಳೋದೇನೆಂದರೆ ಯಾರೇ ಹೊಸದಾಗಿ ಅನುಮಾನಾಸ್ಪದವಾಗಿ ಬಂದು ಈ ರೀತಿಯಾದ ಏನೋ ಕಾರ್ಯಕ್ರಮಗಳು ಮತ್ತು ಬೋಧನೆ ಏನಾದರೂ ಮಾಡ್ತಾ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ಈ ರೀತಿಯಾಗಿ ಆಗದೇ ಇರೋ ರೀತಿಯಲ್ಲಿ ಮುಂದೆ ನಾವು ಕ್ರಮ ಕೈಗೊಳ್ಳೋಣ ಸೆಪ್ಟೆಂಬರ್ 25ರಂದು ಬೆಂಗಳೂರಿನ ಆವಲಹಳ್ಳಿ ಬಳಿ ನಡೆದಿದ್ದ ಕುಳ್ಳ ವೆಂಕಟೇಶ್ ಹತ್ಯೆಯ ಭೀಕರ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕುಳ್ಳ ವೆಂಕಟೇಶ್ನನ್ನ ಅಡ್ಡ ಹಾಕಿದ 6 ಮಂದಿ ದುಷ್ಕರ್ಮಿಗಳು ಮಚ್ಚು ಲಾಂಗ್ನಿಂದ ಮನ ಬಂದಂತೆ ಕೊಚ್ಚಿ ಹಾಕಿದರು ವೆಂಕಟೇಶ್ ಜೀವ ಬಿಟ್ಟರು ಸುಮ್ಮನಾಗದೆ ಲಾಂಗ್ನಿಂದ ಹಲ್ಲೆ ನಡೆಸಿದ್ರು ಕೊಲೆ ಮಾಡಿದ ನಂತರ ಆಟೋ ಹತ್ತಿ ಎಸ್ಕೇಪ್ ಆಗಿದ್ದ ಹಂತಕರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರು 6 ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಂಗಳೂರಲ್ಲಿ ಮನೆ ಮುಂದೆ ಕಾರ್ ನಿಲ್ಲಿಸೋರು ಸ್ವಲ್ಪ ಹುಷಾರಾಗಿರಿ ಇಷ್ಟು ದಿನ ಪೆಟ್ರೋಲ್ ಡೀಸೆಲ್ ಕದಿಯೋದನ್ನ ಕೇಳಿದ್ದೆ ಈಗ ಕಾರ್ನಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ಕದಿಯೋ ಖತರ್ನಾಕ್ ಕಳ್ಳರ ಗ್ಯಾಂಗ್ ಪತ್ತೆಯಾಗಿದೆ ಬೆಂಗಳೂರಿನ ವಿಜಯನಗರದ ಎಂಸಿ ಲೇಔಟ್ನಲ್ಲಿ ಈ ಘಟನೆ ನಡೆದಂದು ಕಾರ್ನಲ್ಲಿರೋ ಮ್ಯೂಸಿಕ್ ಸಿಸ್ಟಮ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಕಳೆದ ರಾತ್ರಿ ಫೀಲ್ಡ್ಗೆ ಇಳಿದ ಕಳ್ಳರ ಗ್ಯಾಂಗ್ ಟಾರ್ಚ್ ಹಾಕೊಂಡು 8 ಕಾರ್ಗಳಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ದೋಚಿದೆ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ನಗರದಲ್ಲಿ ಅಳವಡಿಸಿದ್ದ ಸಿಸಿಟಿವಿಗಳು ಸರಿಯಿಲ್ಲವಂತೆ 218 ಕ್ಯಾಮೆರಾಗಳಲ್ಲಿ 98 ಕ್ಯಾಮೆರಾಗಳು ಹಾಳಾಗಿದ್ದು ಬಹುತೇಕ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗುವುದಿಲ್ಲವಂತೆ 2020ರಲ್ಲಿ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿತ್ತು ಆದರೆ ಕಳಪೆ ಗುಣಮಟ್ಟದ ಸಿಸಿಟಿವಿ ಅಳವಡಿಸಿದ್ದಾರೆ ಅಂತ ಯುವ ಭಾರತ ಗ್ರೀನ್ ಬ್ರಿಗೇಡ್ ಆರೋಪ ಮಾಡಿದೆ ಏನು ಈ ಪ್ರಾಜೆಕ್ಟನ್ನು ಮಾಡಿದೆ ಕಂಪನಿ ಟೆರಾ ಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಒಂದು ಈ ಪ್ರಾಜೆಕ್ಟನ್ನು ಮಾಡಿದೆ ಈ ಕಂಪ್ನಿ ಆಂಧ್ರದಲ್ಲಿ ಸುಮಾರು 311 ಕೋಟಿಗಳ ಫೈಬರ್ ಆಫ್ಟಿಕ್ ಕೇಬಲ್ ಅಳವಡಿಕೆಯಲ್ಲಿ
ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿ ಸಿ ಎ ಡಿ ತನಿಖೆಯನ್ನು ಎದುರಿಸ್ತಾ ಇದೆ. ಈ ಸುಮಾರು ದಾವಣಗೆರೆಗೆ 1000 ಕೋಟಿ ಅನುದಾನ ಬಂದಿದೆ ಸ್ಮಾರ್ಟ್ ಸಿಟಿಗೋಸ್ಕರ, ಬಟ್ ಈ ಎಲ್ಲ 1000 ಕೋಟಿಯೂ ಕೂಡ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿರೋ ಹಾಗೆ ಎಲ್ಲದರಲ್ಲೂ ದೊಡ್ಡ ಮಟ್ಟದ ಹಗರಣ ನಡೆದಿದೆ. ಇದರಲ್ಲಿ ಅಧಿಕಾರಿ ವರ್ಗ, ಸರ್ಕಾರದಲ್ಲಿ ಶಾಸಕರು ಸಚಿವರು ಕೂಡ ಇನ್ವಾಲ್ವ್ ಆಗಿರುವಂಥ ನೇರವಾದ ಬಿಡದಿಯ ಈಗಲ್ಟನ್ ರೆಸಾರ್ಟ್ ವಿಲ್ಲಾದಲ್ಲಿ ಗಾಂಜಾ ಬೆಳೆದಿದ್ದ ಇರಾನಿ ಮೂಲದ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆನ್ಲೈನ್ ಮುಖಾಂತರ ಸೀಟ್ಸ್ ತರಿಸ್ತಾ ಇದ್ದ 36 ವರ್ಷದ ಜಾವಿದ್ ರುಸ್ತುಂಪುರಿ 1.5 ವರ್ಷದಿಂದ ಗಾಂಜಾ ಬೆಳೀತಾ ಇದ್ದಂತೆ. ಈ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಸಿಸಿಬಿ ಪೊಲೀಸರು ಸುಮಾರು 1 ಕೋಟಿ ಮೌಲ್ಯದ 130ಕ್ಕೂ ಹೆಚ್ಚು ಹೈಡ್ರೋ ಗಾಂಜಾ ಗಿಡಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ಜಾವಿದ್ ರುಸ್ತುಂ ಜೊತೆ ಇನ್ನು 3ರನ್ನ ಬಂಧಿಸಿದ್ದಾರೆ. ಸ್ಟೂಡೆಂಟ್ ವೀಸಾದಡಿ ವಾಸವಿದ್ದ ಆರೋಪಿಗಳು ಗಾಂಜಾ ಬಿಸ್ನೆಸ್ ನಡೆಸ್ತಾ ಇದ್ರು. ಒಟ್ಟು 4ರನ್ನ ಬಂಧಿಸಲಾಗಿದೆ. ಮಂಡ್ಯದಲ್ಲಿ 2 ಗುಂಪುಗಳ ಪ್ರತಿಷ್ಠೆಯಿಂದಾಗಿ ದೇವಾಲಯದ ಬಸವ ಬೀದಿಗೆ ಬಿದ್ದಿದೆ. ಮದ್ದೂರ್ನ ದೊಡ್ಡರಸಿನ ಕೆರೆ ಗ್ರಾಮದ ಸಣ್ಣಕ್ಕಿರಾಯ ದೇಗುಲದಲ್ಲಿ ಪೂಜೆ ವಿಚಾರಕ್ಕೆ 2 ಗುಂಪುಗಳ ನಡುವೆ ವೈಷಮ್ಯ ಬೆಳೆದಿದೆ. ಹೀಗಾಗಿ ಒಂದು ವಾರದಿಂದ ದೇಗುಲಕ್ಕೆ ಬೀಗ ಹಾಕಲಾಗಿತ್ತು. ನಿನ್ನೆ ವಾರದ ಪೂಜೆಗೆಂದು ದೇಗುಲಕ್ಕೆ ಬಂದ ಬಸವ ದೇವರ ದರ್ಶನ ಪಡೆಯದೆ ವಾಪಸ್ ಹೋಗಲ್ಲ ಎನ್ನುವಂತೆ ಗೇಟ್ ಮುಂದೆಯೇ ನಿಂತಿದೆ. ದೇವಸ್ಥಾನ ತಂದು ಅಂತ ಟ್ರಸ್ಟಿ ಆಗಿರುವ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ಗೌಡ ದೇಗುಲಕ್ಕೆ ಬೀಗ ಹಾಕಿದ್ದಾರಂತೆ.